ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್, ನೆನ್ನೆ ಸಾಯಂಕಾಲ ಬಲೆ ಹಾಕಿದ್ದು ಕೆರೆಯಲ್ಲಿ. ಸುಮಾರಾಗಿ ಮೀನು ಸಿಕ್ಕಿದೆ, ಅದರಲ್ಲೂ ಒಂದು 26 ಕೆಜಿ ಮೀನು. ಅದು ಕಟ್ಲ ಮೀನು, ಅದು ಒಂದು ಕಟ್ಲ ಮೀನು ಸಿಕ್ಕಿದೆ. ಹಾಗೆ ಒಂದು 4-5 ರಿಗೂ ಸಿಕ್ಕಿದೆ. ಎಲ್ಲ ಅಲ್ಲಿ ಮೇಲೆ ಇಟ್ಟಿದ್ದು ಮಾರಾಟಕ್ಕೆ. ನೋಡಿ ಗೈಸ್, ಆ ಮೀನು ತೋರಿಸ್ತೀನಿ ಗೈಸ್, ಬನ್ನಿ ನೋಡೋಣ ಯಾವ ಥರ ಮೀನಿದೆ. ನೋಡಿ ಬನ್ನಿ ನೀವೇ ನೋಡ್ರಿ 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 ನೋಡ್ರಿ, 26 ಕೆಜಿ ಕಟ್ಲ ನೋಡ್ರಿ. ಇದು ಸಿಲ್ವರ್ ಕಟ್ಲ ಗಾಯ್ಸ್, ಇದು ಸಿಲ್ವರ್ ಕಟ್ಲ. ಇದು ಗಾಯ್ಸ್, ಇದು ಸಿಗೋದು ರೇರ್ ಮೀನು, ಯಾಕಂದರೆ ಒಳ್ಳೆ ಬೆಣ್ಣೆ ಥರ ಇರುತ್ತೆ ಮಾಂಸ. ಇದಕ್ಕೆ ಸಖತ್ತ ಗಾಯ್ಸ್, ತಿಂದರೆ ಮಾತ್ರ ಒಳ್ಳೆ ಕುರಿ ಮಾಂಸನೂ ಏನಿದಿಲ್ಲ ಗಾಯ್ಸ್, ಆ ಥರ ಇರುತ್ತೆ ನೋಡಿ. ಅದು ಒಳ್ಳೆ ಚಿಕ್ಕ ಮಗು ಥರ ಇರುತ್ತೆ ಎತ್ಕೊಳ್ಳೋಕೆ, ಅಷ್ಟು ತೂಕ ಇದೆ ಅದು. ಇನ್ನು ಅದು ಬಲೆನ ತೆಗಿಬೇಕಾದ್ರೆ ಎಷ್ಟು ಸಾಹಸ ಪಡಬೇಕು ನೀವೇ ಒಂದ್ಸಲ ಆಲೋಚನೆ ಮಾಡಿ. ನಾವು ಚಿಕ್ಕ ರಘು ಬಿದ್ರೆ ಅಷ್ಟು ಗಾಯ್ಸ್, ಆ ಥರ ನಾವು ಅದು ಒದ್ದಾಡ ಪೋರ್ಸ್ಗೆ ನಾವು ಇದು ಮಾಡೋಕ್ಕಾಗಲ್ಲ. ಇದು ಮೀನು ಬಿದ್ದರೆ ಇದು ಯಾವ ಥರ ಇದ್ಬೇಕು ನೋಡಿ ಗಾಯ್ಸ್. ಇದು ನೋಡಿ ಅಲ್ಲಿಂದ ನೋಡಿ, ಯಾವ ಥರ ಅಲ್ಲಿಂದ ನೋಡಿ, ಅಲ್ಲಿದ್ದ ಅಲ್ಲಿಂದ ಒಂದು 6 ರಘು ಇದ್ದಿತ್ತು ನೋಡಿ, 4 ರಘು ಇದೆ ಅಲ್ಲಿ ತೋರಿಸಿ ನೋಡಿ. ಇಲ್ಲ ಗಾಯ್ಸ್, ಒಳ್ಳೆ ಬೇಟೆ ಆಗಿದೆ ಗಾಯ್ಸ್ ಇವತ್ತು, ಪರವಾಗಿಲ್ಲ ಒಳ್ಳೆ ಬೇಟೆ ನೋಡಿ. ಇದು ಒಂದು ಮೀನು ಬಂದು ಒಂದು 6 ಕೆಜಿ 7 ಕೆಜಿ ಗಾಯ್ಸ್. ಇದು ಒಂದು ಮೀನು, ಮೀನು ಕಾಣಿಸಿದಿಲ್ಲ ಆ ಸೈಜ್ ನೋಡಿ. ಇದು ನೋಡಿ ಸೈಜ್ ನೋಡಿ, ಈ ಫೋನಲ್ಲಿ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತದೆ, ಅಂದರೆ ಕ್ಲಿಯರ್ ಅಂದರೆ ಒಂದು ದೊಡ್ಡ ಮೀನು ಆದರೂ ಚಿಕ್ಕ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಲೈವಲ್ಲಿ ನೋಡಬೇಕು, ಲೈವಲ್ಲಿ ನೋಡಿದ್ರೆ ಮೀನು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಮ್ಮೂರಲ್ಲಿ ಬಿಗ್ ಪೈಲ್ ಮಾನ್ಸ್ ಇವರೆಲ್ಲ ಮೀನು ಬೇಟೆಯಲ್ಲಿ ರಣಬೇಟೆಗಾರರು ಮೀನು ಇವರಾಡೋರು ನೋಡಿ ಗೈಸ್. ಇದು 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 ಇವತ್ತಿನ ಶಿಕಾರ ಗೈಸ್. ಇದು ದಯವಿಟ್ಟು ಗೈಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.